ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ, ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಇಲ್ಲದೆ ರಾಜ್ಮಾ ಮಸಾಲಾ ರೆಸಿಪಿನ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೇ ಬರ್ತದೆ. ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು, ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಒಂದು ಕಪ್ಪು ನಾನು ಅಮೆಝಾನ್ ಕಪ್ಪಲ್ಲಿ ರಾಜ್ಮಾ ಬೀನ್ಸು ತೊಗೊಂಡಿದ್ದೀನಿ. ಅದನ್ನು ರಾತ್ರಿ ಇಡೀ ಅಂದರೆ 10 ರಿಂದ 12 ಗಂಟೆ ತನಕ ನೆನೆಸಿದ್ದೀನಿ. ನೋಡಿ, ಈಗ ನೆನೆಸಿರೋದು ರಾಜ್ಮಾ ಬೀನ್ಸ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ. ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕಿಟ್ಟಿದ್ದೀನಿ, ನಾನು ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕಿಟ್ಟಿದ್ದೀನಿ. ಈಗ ನೋಡಿ, ಉಗುರಿಂದ ಕಟ್ ಮಾಡಿದಾಗ ಕಟ್ಟಾಗುತ್ತೆ. ಇವಾಗ ನೋಡಿ, ಒಂದು ಕಪ್ಪು ರಾಜ್ಮಾ ಬೀನ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ 1 ಟೀಸ್ಪೂನು, ಅಚ್ಚಕಾರದ ಪುಡಿ 1 ಟೀಸ್ಪೂನು, ಮತ್ತು ಅರಶಿನ 1/2 ಟೀಸ್ಪೂನು, ಮತ್ತು ಕಸೂರಿ ಮೇಥಿ 1 ಟೀಸ್ಪೂನ್, ಹಾಗೆ ಬೇಬಿ ಟೊಮೆಟೊ 2, ಜಿಂಜರ್ ಅಂದರೆ ಶುಂಠಿ 1 ಇಂಚ್ದು, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಲಿಕ್ಕೆ, ಹಾಗೆ 1 ಸ್ಯಾಷೆಟ್ಟು ನಾನು ಮ್ಯಾಗಿ ಮಸಾಲ ಪೌಡ್ರದ್ದು 1 ಸ್ಯಾಷೆಟ್ ತೊಗೊಂಡಿದ್ದೀನಿ. ಈಗ ನೆನೆಸಿದಂಥ ರಾಜ್ಮಾ ಬೀನ್ಸ್ನ ಕುಕ್ಕರ್ಗೆ ಹಾಕ್ಕೊಳ್ಳಿ, 1 ಕಪ್ ಇದೆ ಅಲ್ವಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇರೆ ನೀರು ಹಾಕೋಬೇಕಂತೆಲ್ಲ ನಾನು ಆಲ್ರೆಡಿ ನೀರು ಒಳ್ಳೆಯದೇ ಹಾಕಿಟ್ಟಿದ್ದೀನಿ. 1 ಕಪ್ಗೆ 2 ಕಪ್ ನೀರು ಹಾಕಿಡಿ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ 1 ಟೀಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಒಂದ್ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಕುಕ್ ಮಾಡಿ. ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು 20 ನಿಮಿಷ ಕುಕ್ ಮಾಡೋದು ಫ್ರೆಂಡ್ಸ್, ಜಾಸ್ತಿ ಮಾಡೋದೇ ಇಲ್ಲ. ಮೊದಲಿಂದ ಸಿಮ್ಮಲ್ಲಿ ಇಟ್ಬಿಟ್ಟು ಆ ಹಿಸ್ಸಿಂಗ್ ನಾಯ್ಸ್ ಬರುತ್ತಲ್ಲ ಆ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ನೋಡಿ, ಹಸಿಮೆಣಸಿನ್ಕಾಯಿ 2 ಹಾಕಿ ಬ್ಲೆಂಡರ್ ಬೌಲ್ಗೆ, ಸ್ಪೈಸಿ ಇದೆ ಅದು. ಹಾಗೆ 1 ಇಂಚ್ದು ಶುಂಠಿ ತುಂಡು ಹಾಕಿ, ಹಾಗೆ 2 ಬೇಬಿ ಟೊಮೆಟೊ ಹಾಕಿದ್ದೀನಿ ನಾನು, ಪಲ್ಪಿ ಇರೋದು ಅಂಥದ್ದು. ಅದು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕಬೇಡಿ, ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ಈಗ ಒಂದು ದಪ್ಪ ತಳದ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಹಾಗೆ ಅದಕ್ಕೆ 3 ಟೇಬಲ್ಸ್ಪೂನು ಎಣ್ಣೆ ಹಾಕಿ, ಈಗ ಅದು ಕಾಯತ್ಲು 1 ಟೀಸ್ಪೂನ್ ಜೀರಿಗೆ ಹಾಕಿ, ಹಾಗೆ ಹಿಂಗು 2-3 ಪಿಂಚ್ ಹಾಕ್ಕೊಳ್ಳಿ ಅಂದರೆ ಚುಟುಕಿ, ಹಾಗೆ ಧನಿಯಾ ಪೌಡ್ರು 1 ಟೇಬಲ್ಸ್ಪೂನ್ ನಾನು ಮನೆಯಲ್ಲೇ ಮಾಡಿದ್ದು ಅದನ್ನು ಹಾಕಿದ್ದೀನಿ, ಹಾಗೆ 1 ಟೀಸ್ಪೂನು ಕಸೂರಿ ಮೆತ್ತಿ ಪೌಡ್ರ್ ಹಾಕಿ, ಅದನ್ನು ನಾನು ಮನೆಯಲ್ಲೇ ಮಾಡಿದ್ದು. ಈಗ ಮತ್ತೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಿ, ಲೋ ಫ್ಲೇಮ್ ಇಲ್ಲದಿದ್ರೆ ಎಲ್ಲ ಮಸಾಲೆ ಸೀದೋಗ್ಬಿಡತ್ತಲ್ವಾ. ಈಗ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳಿ, ನಾವು ಮಾಡಿದ್ವಲ್ಲ ಈಗ ತಾನೇ ಟೊಮೆಟೊ ಮಿಕ್ಸ್ಡ್ ಪ್ಯೂರಿ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಹಾಕ್ಬಿಟ್ಟು ಈಗ ಅದನ್ನು ಚೆನ್ನಾಗಿ 1 ನಿಮಿಷ ತನಕ ಕೈ ಆಡಿಸ್ಕೊಳ್ಳಿ. ಈಗ ಅದನ್ನು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಚಕಾರದ ಪುಡಿ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಕಂಬೈನ್ ಆಗಿ ಬರಲಿ. ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್, ಯಾವಾಗ ತಿನ್ಬೇಕು ತಿನ್ನೋಣಪ್ಪ ಅಂತ ಅನ್ನಿಸ್ತಾ ಇದೆ, ಅಷ್ಟು ಪರಿಮಳ ಬರ್ತಾ ಇದೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಈಗ ನಾವು ರಾಜ್ಮಾ ಬೇಯಿಸೋಕ್ಕಿಟ್ಟಿದ್ದೀವಲ್ಲ, ಹೇಗೆ ಬೆಂದಿದೆ ಅಂತ ನೋಡೋಣ. ನಾನು ಬೇಯಿಸಿರೋದು 20 ನಿಮಿಷ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ನಾನು ಬೇಯಿಸಲೇ ಇಲ್ಲ. ಎಕ್ಸಾಕ್ಟ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದಿಂದ ನಾನು ತೆಗೆದಿದ್ದು 20 ನಿಮಿಷದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದ್ಸತಿ ಮಿಕ್ಸ್ ಕೊಡಿ ಅದಕ್ಕೆ. ಹಾಗೆ ಈಗ ಮಸಾಲೆ ನಾವು ಕವರ್ ಆ್ಯಂಡ್ ಕುಕ್ ಮಾಡಿದ್ವಲ್ಲ, ಎಷ್ಟು ಚೆನ್ನಾಗಿ ನೋಡಿ ಎಣ್ಣೆ ರಿಲೀಸ್ ಆಗಿದೆ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಎಣ್ಣೆ. ಈಗ ಒಂದ್ಸತಿ ಮಿಕ್ಸ್ ಮಾಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ರಾಜ್ಮಾಗೆ ಸ್ವಲ್ಪ ಹಾಕಿದ್ದೇವೆ ಅದರಿಂದ ನೋಡಿ ಹಾಕ್ಕೊಳ್ಳಿ. ಇನ್ನೊಂದ್ಸತಿ ಮಿಕ್ಸ್ ಕೊಡಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ, ಯಾಕಂದರೆ ನಾವು ಹಾಕಿರೋ ಉಪ್ಪು ಆ ಮಸಾಲೆಗೆಲ್ಲ ಚೆನ್ನಾಗಿ ತಾಗ ಬರಬೇಕಲ್ವಾ. ಸೊ 1 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಮತ್ತು ಎಣ್ಣೆ ರಿಲೀಸ್ ಆಗಿರೋದು ನಿಮಗೆ ಕಾಣುತ್ತೆ ನೋಡಿ ಅಲ್ವಾ, ಅಂದರೆ ಉಪ್ಪು ಚೆನ್ನಾಗಿ ಮಸಾಲೆಗೆ ತಾಗ್ತು ಅಂತ. ಈಗ ನಾವು ಬೇಯಿಸಿದಂಥ ರಾಜ್ಮಾನ ಪ್ಯಾನ್ಗೆ ಹಾಕ್ಕೊಳ್ಳಿ ಮಸಾಲೆಯಲ್ಲಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ನಮಗೆ ಗ್ರೇವಿ ದಪ್ಪ ತೆಳು ಎಲ್ಲ ನಮ್ಮ ಪ್ರಿಫರೆನ್ಸ್ ಅಲ್ವಾ. ಸೊ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡ್ಕೊಳ್ಳಿ 1 ನಿಮಿಷ ತನಕ ರಾಜ್ಮಾ ಹಾಕಿದ್ಮೇಲೆ. ಈಗ ಚೆಕ್ ಮಾಡಿ, ಆಹಾ ಏನು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿದೆ ಸೈಡ್ಗೆ, ಫ್ಲೇವರ್ಸ್ ಅಬ್ಸಾರ್ಬ್ ಆಗಿದೆ, ವಾ ತುಂಬ ಚೆನ್ನಾಗಾಗಿದೆ. ಬಟ್ ಗ್ರೇವಿ ಬೇಕಾದರೆ ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂತಾದರೆ ಸ್ವಲ್ಪ
ರಾಜ್ಮಾ ಬೀನ್ಸ್ನ ನಮ್ಮ ಪೊಟೆಟೋ ಮ್ಯಾಷರ್ ಇರ್ತಲ್ಲ ಅದರಿಂದ ಮ್ಯಾಶ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಮಾಡಿದ್ರೆ ಸಾಕು, ಎರಡು ಸರ್ತಿ ಮಾಡಿದ್ರೆ ಸಾಕಾಗುತ್ತೆ. ಈಗ ನೋಡಿ ಇದು ಗ್ರೇವಿನ ದಪ್ಪ ಮಾಡುತ್ತೆ. ಈಗ ಮ್ಯಾಗಿ ಮಸಾಲ ಶ್ಯಾಶೆಟ್ ಪೌಡ್ರ್ ಇದೆಲ್ಲ, ಅದನ್ನು ಒಂದು ಕಪ್ಪಿಗೆ ಒಂದು ಪೌಡ್ರ್ ಬೇಕೇ ಬೇಕು. ಅದರಲ್ಲೇ ಎಲ್ಲ ಇದೆ, ಈರುಳ್ಳಿ ಬೆಳ್ಳುಳ್ಳಿ ಪೌಡ್ರ್ ಎಲ್ಲ ಇದೆ ಅಂತ ಬರೆದಿದ್ದಾನೆ. ಮಸಾಲೆ ಗಿಸಾಲೆ ತುಂಬ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಪೌಡ್ರು, ಭಾಳ ಚೆನ್ನಾಗಾಗುತ್ತೆ. ಈಗ ಒಂದು ಮಿಕ್ಸ್ ಕೊಟ್ರಲ್ಲ, ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಅದಕ್ಕೆ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಎಷ್ಟೇ ದಪ್ಪ ತಳದ ಪಾತ್ರೆ ಆದ್ರೂ ನಿಮಗೆ ತಳ ಹಿಡಿಯೋದಿಲ್ಲ, ಮತ್ತು ತುಂಬ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪು, ಅದರಿಂದ ಗಾರ್ನಿಷ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಏನು ಜಾಸ್ತಿ ಹಾಕಿದರೆ ಬೇಜಾರಿಲ್ಲ. ರಾಜ್ಮಾ ಕೂಡ ಕಿಡ್ನಿಗೆ ಒಳ್ಳೆಯದು, ಕೊತ್ತಂಬರಿ ಸೊಪ್ಪು ಕೂಡ ನಮ್ಮ ಕಿಡ್ನಿಗೆ ಒಳ್ಳೇದು. ಈಗ ರೆಡಿ ಆಯಿತು ನಿಮಗೆ. ಈಗ ನೋಡಿ ಸರ್ವಿಂಗ್ ಇದರಲ್ಲಿ ಬೌಲಲ್ಲಿ ಸರ್ವ್ ಮಾಡಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಇವಾಗ ರೆಸಿಪಿ ಆಯ್ತಲ್ಲ, ಒಂದು ಎರಡೋ ಟಿಪ್ಸ್ ಇದೆ ಹೇಳ್ತೀನಿ. ಏನಪ್ಪ ಅಂತಂದರೆ, ರಾಜ್ಮಾ ತುಂಬ ಹಾರ್ಡ್ ಗಟ್ಟಿ ಅಲ್ವಾ, ರಾಜ್ಮಾ ಮತ್ತು ಹುರುಳಿ ಎರಡೂ ಗಟ್ಟಿ ಅಲ್ವಾ. ಇದನ್ನು ಎರಡನ್ನೂ ಏನು ಮಾಡಬೇಕು ಅಂದರೆ, ನೆನೆಸಿದ ಮೇಲೆ ರಾಜ್ಮಾನ ನೀವು ನಿಮ್ಮ ಉಗುರಿಂದ ಈ ಥರ ಪ್ರಿಕ್ ಮಾಡಿ ನೋಡಬೇಕು. ಆವಾಗ ಅದು ಕಟ್ಟಾಗಬೇಕು, ಅಂದರೆ ಅದು ಸರಿಯಾಗಿ ನೆಂದಿದೆ ಅಂತ ಅರ್ಥ. ಮತ್ತು ಬೇಯಿಸ್ಬೇಕಾದ್ರೆ ಒಂದು ಕಪ್ ರಾಜ್ಮಾಗೆ ಎರಡು ಕಪ್ ನೀರು ಹಾಕಿಬಿಟ್ಟು, ಅದು ನಾವು ಪ್ರೆಷರ್ ಹಾಕಿದ ಮೇಲೆ ಹಿಸ್ಸಿಂಗ್ ಬರುತ್ತಲ್ಲ, ಮ್ಯಾಕ್ಸಿಮಮ್ ಹಿಸ್ಸಿಂಗ್ ಬಂದಮೇಲೆ ವಿಸಿಲ್ ಹೊಡಿಬೇಕಾದ್ರೆ ನೀವು ಬಂದ್ ಮಾಡಿಬಿಡ್ಬೇಕು. ನಾನು ಯಾವುದೇ ಧಾನ್ಯ ಆಗಲಿ, ಅಕ್ಕಿ ಆಗಲಿ, ಬೇಳೆ ಆಗಲಿ, ನಾನು ಅದೇ ಥರ ಕುಕ್ ಮಾಡೋದು. ಆದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಹೊತ್ತಾಗುತ್ತೆ ಅಂತ. ಇದು ಒಂದು ಕಪ್ಪು ಬೇಯಿಸ್ಬೇಕಾದ್ರೆ ಕರೆಕ್ಟಾಗಿ 20 ನಿಮಿಷ ಸಾಕು, ಸಿಮ್ಮನಲ್ಲಿ ದೊಡ್ಡ ಬರ್ನರಲ್ಲಿ ಇಟ್ಬಿಟ್ಟು. ಮತ್ತು ವಿಸಿಲ್ ಯಾಕೆ ಹೊಡಿಬಾರ್ದು ಅಂತಂದರೆ, ನಾವು ವಿಸಿಲ್ ಹೊಡೆದು ಬಿಲ್ಡಪ್ ಆಗಿರೋದು, ಅಲ್ಲಿ ಒಳಗಡೆ ಇರುವಂಥ ಪ್ರೆಷರನ್ನು ಹೊರಗೆ ಹಾಕ್ತಾ ಹೋಗ್ತೀವಲ್ಲ ನಾವು, ಅದು ಬಿಲ್ಡಪ್ ಆಗುತ್ತೆ, ನಾವು ಒಂದು ವಿಸಿಲು ಎರಡು ವಿಸಿಲು ಅಂತ ಮಾಡ್ತಾ ಹೋಗ್ತೀವಲ್ಲ, ಇದು ಮಾಡಬಾರ್ದು ಯಾವತ್ತು. ನನ್ನ ಪ್ರಕಾರ ನಾನು ಕುಕ್ ಮಾಡೋದೇ ಹಾಗೆ. ಈಗ 46 ವರ್ಷ ಆಯಿತು ಫ್ರೆಂಡ್ಸ್ ನಾನು ಅದೇ ಥರ ಕುಕಿಂಗ್ ಮಾಡೋದು, ಯಾವತ್ತೂ ನಾನು ವಿಸಿಲ್ ಕೊಡೋದಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನಾನು ಒಂದು ವಿಡಿಯೋ ಕೂಡ ಮಾಡಾಕಿದ್ದೀನಿ, ಬೇಳೆ ಅಕ್ಕಿ ಮತ್ತು ಅನ್ನನ ವಿಸಿಲ್ ಹೊಡೆದೆ ಬೇಯಿಸೋದು ಹೇಗೆ ಅಂತನ್ಬಿಟ್ಟು, ಆ ವಿಡಿಯೋ ಬೇಕಾದರೂ ಚೆಕ್ ಮಾಡಿ. ಇಷ್ಟೆಲ್ಲ ಹೇಳಿಬಿಟ್ಟು ನಾನು ಟಿಪ್ಸ್ ಕಾರ್ಯಕ್ರಮ ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.